ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರಿ, ಐಲ್ ಕಾಲ್ ಯು ಲೇಟರ್. ಅರೆ, ಇದೇನಿದು ಮಾವ ಸೊಸೆ ಒಟ್ಟಿಗೆ? ಅದು ಪೂರ್ಣಿ ನಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ಅತ್ತೆ, ಬರುವಾಗ ಮಾವ ದಾರಿಲಿ ಸಿಕ್ಕಿದ್ರು. ದೇವಸ್ಥಾನಕ್ಕ? ನೀನೊಬ್ಳೆ? ಕಾರೆಲ್ಲ ಆಚೆನೆ ಇತ್ತು. ಆಟೋದಲ್ಲಿ ಹೋಗಿದ್ಯಾ? ಅಯ್ಯೋ, ನಾ ನೋಡು ಮಾತಾಡಿಸ್ತಾನೆ ಇದ್ದೀನಿ. ಬಸ್ರಿ, ನೀನು ಸುಸ್ತಾಗಿರ್ತೀಯ, ಹೋಗಿ ರೆಸ್ಟ್ ಮಾಡು. ರೂಮ್ಗೆ ಜ್ಯೂಸ್ ಕಳಿಸ್ಕೊಡ್ಲಾ? ಬೇಡ, ಥ್ಯಾಂಕ್ಸ್. ಪೂರ್ಣಿ ಶಾರ್ವರಿಗೆ ಯಾಕೆ ಸುಳ್ಳು ಹೇಳಿದ್ಲು? ಭಾವ, ಏನು ಇಷ್ಟು ಬೇಗ ಮನೆಗೆ ಬಂದಿದ್ದೀರಾ? ಅದು ಮಹೇಶ್ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಆಹಾ, ಅಷ್ಟು ಬೇಗ ಗುರುಗಳು ಅಮ್ಮನ ಜೊತೆ ಮಾತಾಡ್ಬಿಟ್ರ? ಹೂ, ಮತ್ತೆ ನಿಂತರ ಎಲ್ಲಾನು ಪಂಚವಾರ್ಷಿಕ ಯೋಜನೆ ಮಾಡಕ್ಕಾಗತ್ತಾ? ಕಾಲ್ ಹೇಳಿಬೇಡ ಬಾಸ್, ನನಗಂತೂ ಅಮ್ಮನ ವಿಷಯ ಗೊತ್ತಾಗಿತ್ತು, ಅವ್ರು ಒಪ್ಕೊಂಡಿದ್ದೆಲ್ಲ ಕನ್ಸ್ ಅನ್ನಿಸ್ತಾ ಇತ್ತು. ನೀನಂತೂ ಡೇ ಡೆವಿಲ್ ಬಾಸ್, ಸೀದಾ ನಮ್ಮನೆಗೆ ಬಂದಿದ್ಯಲ್ಲ, ಅದು ನನ್ನನ್ನೇ ಕರ್ಕೊಂಡು. ಇವತ್ ನಾನ್ ನಿಮ್ ಮನೆಗೆ ಬರ್ದೇ ಇದ್ದಿದ್ರೆ ನನ್ ಹಣ್ಣು ಹಣ್ಣು ಮುದುಕಿ ಆಗೋವರೆಗೂ ನೀನು ನನ್ ಮನೆಯಲ್ಲಿ ಹೇಳ್ತೀನಿ, ನಮ್ಮಅಮ್ಮನ್ ಮೀಟ್ ಮಾಡಿಸ್ತೀನಿ ಅಂತ ಸೈಕಲ್ ಹೊಡಿತಾನೆ ಇರ್ತಿದ್ದೆ. ಅಂದ್ರೆ ನೀನ್ ಅಣ್ಣ ಮುದುಕಿ ಆಗೋವರೆಗೂ ನನ್ಗೋಸ್ಕರ ಕಾಯ್ತಾ ಇದ್ದೆ ಅಂತ. ಏನ್ ಮಾಡೋದಪ್ಪ, ಲವ್ ಮಾಡ್ಬಿಟ್ಟಿದ್ದೀನಲ್ಲ, ಆ ತಪ್ಪಿಗೆ ಕಾಯ್ಲೇಬೇಕಲ್ಲ. ಹಾಗೇನು ಇಲ್ಲ, ನೀನ್ ಈಗ್ಲೂ ಬೇಕಾದ್ರೆ ಮನ್ಸ್ ಚೇಂಜ್ ಮಾಡ್ಕೋಬಹುದು. ಆಕ್ಚುಲಿ ನಿಮ್ ಮನೆಗ್ ಬರೋಕು ಮೊದ್ಲೇ ಈ ಮಾತ್ ಹೇಳಿದಿದ್ರೆ ನನ್ನ ಮನ್ಸ್ ಬದಲಾಯಿಸ್ತಿದ್ನೋ ಏನೋ. ಆದ್ರೆ ನಿಮ್ಮಅಮ್ಮನ್ ನೋಡಾದ್ಮೇಲೆ ಏಳೇಳು ಜನ್ಮಕ್ಕೂ ನಿನ್ನನ್ನೇ ನಾನ್ ಮದ್ವೆ ಆಗೋದು ಅಂತ ಡಿಸೈಡ್ ಮಾಡ್ಬಿಟ್ಟೆ. ಅಂದ್ರೆ ನಿನ್ನ ನಮ್ಮನ್ಗೋಸ್ಕರ ನನ್ನನ್ನು ಮದ್ವೆ ಆಗ್ತಾ ಇರೋದ? ಹೌದು ಅಂದ್ರೆ ನೊಂದ್ಕೊಳ್ತೀಯಾ, ಇಲ್ಲ ಅಂದ್ರೆ ಸುಳ್ಳು ಹೇಳ್ದಾಗ ಆಗತ್ತೆ, ಏನ್ ಮಾಡ್ಲಿ? ಬೇಡ ಬಾಸ್, ತುಂಬಾನೇ ಕಾಲ್ ಎಳಿತಾ ಇದ್ದೆ, ಇಷ್ಟು ದಿನ ನೀನ್ ನನ್ನ ಕಾಲ್ ಎಳಿತಾ ಇದ್ದೆ, ಇವಾಗ ನನ್ನ ಅಮ್ಮನ್ನು ಸೇರ್ಸ್ಕೊತಾ ಇದೀಯ ಮತ್ತೆ ಬಿಡಕ್ ಆಗತ್ತಾ? ಇಷ್ಟೇ ಆದ್ರೂ ಅವರೇ ನನ್ ಗೈಡ್ ಅಲ್ವಾ? ಸೀರಿಯಸ್ಲಿ, ಇಷ್ಟೆಲ್ಲ ಆಗಿದ್ದು ಅವರಿಂದಾನೆ. ನನ್ ಕಡೆಯಿಂದ ನಿಮ್ ಅಮ್ಮಂಗ್ ಒಂದ್ ಥ್ಯಾಂಕ್ಸ್ ಹೇಳ್ಬಿಡು. ಶೋರ್ ಬಾಸ್, ಹೇಳ್ತೇನೆ. ಏನಿದು ಮನೇಲೇ ವಾಕಿಂಗ? ಹೊರಗೆ ಚಳಿಗಾಳಿ ಅಯ್ಯ, ಈ ಸಮಯದಲ್ಲಿ ಹೊರಗಡೆ ಓಡಾಡೋದು ಒಳ್ಳೇದಲ್ಲ. ಹೌದಲ್ವಾ, ಅದಕ್ಕೆ ಹೇಳೋದು ಮನೆಯಲ್ಲಿ ಅನುಭವ ಇರೋ ಹಿರಿಯರು ಇರ್ಬೇಕು ಅಂತ. ಸರಿ, ನಾನು ಜಾಯ್ನ್ ಆಗ್ತೀನಿ. ಅಮ್ಮ. ಏನಾಯ್ತು ಪುಣಿ? ಏನಿಲ್ಲ ಮಾವ, ಕಾಲ್ ಸೆಳ್ತ ಅಷ್ಟೆ. ಈ ಸಮಯದಲ್ಲಿ ಮಗುನ್ ತೂಕ ಹೆಚ್ಚಾಗ್ತಾ ನಿಂಗೆ ಕಾಲ್ ಸೆಳ್ತ ಬರುತ್ತೆ. ಅಯ್ಯ, ಹೆದ್ರಕೋಬೇಡಿ, ಕಾಲು ಒತ್ತಾ ಇದ್ರೆ ಹಾಯ್ ಅನ್ಸುತ್ತೆ. ಓ ಹೌದಾ, ಬಾ ಇಲ್ಲಿ ಕೂತ್ಕೋ. ಅಯ್ಯೋ ಮಾವ, ನೀವು ನನ್ನ ಕೂತ್ಕೋ ಕೂತ್ಕೋ. ಚೇಚೆ, ಅಪ್ಪ ಮಗಳ ಸೇವೆ ಮಾಡೋ ತಪ್ಪ. ಅಪ್ಪಮ್ಮ ನೀವು ನಾ? ಓ, ಅಜ್ಜಿ ಮೊಮ್ಮಗಳ ಸೇವೆ ಮಾಡೋ ತಪ್ಪ. ಮಾಮ್, ಅದೇನೋ ಡೋಸ್ ಕೊಟ್ಟಿದ್ದೀನಿ ಅಂತ ಹೇಳ್ದೆ, ನಿನ್ ಡೋಸನ್ನ ಅವರಿಬ್ರು ಸೀರಿಯಸ್ ಆಗಿ ತಗೊಂಡಿಲ್ಲ ಬಿಡು. ಭಯ ಪಡ್ತಾ ಇದ್ದಾರೆ ಅಂತ ಹೇಳ್ದೆ, ಭಯ ಪಡ್ತಿರೋ ಫೇಸ್ ಕಟ್ ಆಗು. ಈ ಖುಷಿ ಟ್ರಾಜಿಡಿ ಆಗಕ್ಕೆ ಎಷ್ಟೊತ್ತು ಬೇಕು ಹೇಳು?
ಪುಣ್ಯ. ಅರಿ ಓಕೆ, ಯಾಕೆ ಡಲ್ಲಾಗಿದೆಯಾ? ಏನಾಗಿಲ್ಲ ಚಿಕ್ಕಯ್ಯ, ಸ್ವಲ್ಪ ಕಾಲು ಸೆಳ್ತಾ ಇದ್ಲ ಅಷ್ಟೇ. ಈ ಟೈಮಲ್ಲಿ ಅದೆಲ್ಲ ಆಗ್ಬಾರ್ದಲ್ವಾ ಪುಣ್ಯ? ಏನಾಯ್ತು ಹೇಳು. ಅವಿ, ಈ ಟೈಮಲ್ಲಿ ಕಾಲು ನೋವು ನ್ಯಾಚುರಲ್. ಅದು ಅಲ್ಲದೆ ಇವತ್ತು ಪೂರ್ಣಿ ದೇವಸ್ಥಾನಕ್ಕೆ ಹೋಗಿದ್ಲಂತೆ. ಆಟೋದಲ್ಲಿ. ಈ ಬೆಂಗಳೂರಿನ ರಸ್ತೆ ಗೊತ್ತಲ್ವಾ, ಹೋಗ್ತಾನು ಆಟೋ, ಬರ್ತಾನು ಆಟೋ, ಸುಸ್ತಾಗದೆ ಇರತ್ತಾ? ಕಾರ್ ತಗೊಂಡು ಹೋಗಮ್ಮ ಅಂದ್ರು ಕೇಳಲ್ಲ. ವಾಟ್ ಇಸ್ ದಿಸ್ ಪೂರ್ಣಿ? ಚಿಕ್ಕಮ್ಮ ಹೇಳಿದ್ರು ಕೇಳಲ್ವ ನೀನು? ನೋಡಿ ಈಗ ಹೇಗಾಯ್ತಂತ ಇರು, ಡಾಕ್ಟರ್ಗೆ ಈಗಲೇ ಫೋನ್ ಮಾಡ್ತೀನಿ. ಅಯ್ಯೋ ಬೇಡ ರೀ, ಇಷ್ಟಕ್ಕೆ ಹೆದರ್ಕೊಂಡ್ರೆ ಹೇಗೆ? ಸ್ವಲ್ಪ ನೋವಿತ್ತು, ಈಗ ಸರಿ ಹೋಯ್ತು. ಆರ್ ಯು ಶೋರ್? ಮೂರಿ, ನಾನು ಆರಾಮಾಗಿದ್ದೀನಿ. ಸರಿ ನಡಿ. ಇದೇನೋ ಹೊಸದಾಗಿ ಅಮ್ಮ ಬಂದಿದ್ದಾರಾ? ಹಾ ಬಾಸ್. ಕೊಡೋ ಪ್ಲೀಸ್. ತಗೋಮ್ಮ, ನಿನ್ ಸೊಸೆ ನಿನ್ನ ಹತ್ರ ಥ್ಯಾಂಕ್ಸ್ ಹೇಳ್ಬೇಕಂತೆ. ಹಲೋ ಪುಟ್ಟ, ಊಟ ಆಯ್ತಾ? ಹ್ಞೂ ಅಮ್ಮ, ಈಗ ತಾನೇ ನಿಮ್ ಬಗ್ಗೆನೆ ಮಾತಾಡ್ತಾ ಇದ್ವಿ. ಇವತ್ತಿಷ್ಟೆಲ್ಲ ನಡೆಯೋದಕ್ಕೆ ನೀವೇ ಕಾರಣ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಪುಟ್ಟ, ಥ್ಯಾಂಕ್ಸ್ ಎಲ್ಲ ಯಾಕೆ, ನನಗೆ ನೀವಿಬ್ರು ಖುಷಿಯಾಗಿರೋದು ಮುಖ್ಯ. ನಿನಗೆ ಯಾವ ಸ್ವೀಟ್ಸ್ ಇಷ್ಟ ಪುಟ್ಟ? ಯಾಕಮ್ಮ ಹೇಳಿ ನೀನು. ರವೆ ಉಂಡೆ. ಸರಿಮ್ಮ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ನಿನ್ನ ಹತ್ರ ನಾಳೆ ಮಾತಾಡ್ತೀನಿ. ಗುಡ್ ನೈಟ್. ಗುಡ್ ನೈಟ್ ಅಮ್ಮ. ಆ ಬಾಸು, ಕಟ್ಟಾಗಿದೆ. ಅತ್ತೆ ಸೊಸೆ ಪರಿಚಯ ಆದ್ಮೇಲಂತೂ ನಾನು ಕೇರ ಫುಟ್ಬಾತ್. ಯಾಕೋ ಹಾಗೆ ಹೇಳ್ತೀಯ, ನೀನೇನು ಕಮ್ಮಿ ಟೋಪಿ ಹಾಕಿದ್ಯಾ ನನಗೆ? ಬಾಸು ಅಂತ ಅವಳ ನಂಬರ್ ಸೇವ್ ಮಾಡಿಕೊಂಡು ಆಫೀಸ್ ಬಾಸು ಅಂತ ನನಗೆ ಬಾಯಿ ಮುಚ್ಚಿದ್ಯಾ ತಾನೇ? ಕಳ್ಳ. ಏ ಇರಮ್ಮ, ಏನು ಅರ್ಜೆಂಟು, ಬಾ ಇನ್ನೊಂದು ಸ್ವಲ್ಪ ಮಾತಾಡೋಣ. ಏ ನಾನು ರವೆ ಉಂಡೆ ಮಾಡ್ಬೇಕು ಕಣೋ, ನಾಳೆ ಸಿರಿಮನೆಗೆ ಹೋಗ್ಬೇಕಲ್ವಾ? ನಾಳೆನಾ? ಹ್ಞೂ, ಅವ್ರ ತಂದೆ ಜೊತೆ ಮಾತಾಡಿದೆ, ನಾಳೆನೆ ಬರ ಹೇಳಿದ್ದಾರೆ. ಬೇಗ ಎದ್ದು ರೆಡಿಯಾಗು, ಹೋಗೋಣ. ಸ್ವಲ್ಪ ಮಲ್ಕೇನೋ ಮಲ್ಕೋತೀನಿ ಬೇಗ. ಅಯ್ಯೋ ಕೆಳಗಡೆ ಇಳಿಸಿ, ಇದೇನ್ ಎಲ್ರೂ ಮುಂದೆ? ಅಯ್ಯೋ ನನ್ನ ಹೆಂಡತಿನ ನಾನು ಎತ್ಕೊ ಬಂದೆ, ಅದ್ರಲ್ಲಿ ಏನ್ ಪ್ರಾಬ್ಲಮ್? ಇಳಿಸಿ. ಅಯ್ಯೋ ಸರಿ ಹೋಯ್ತು ಅಂತ ಹೇಳಿದ್ನಲ್ಲ. ಆದ್ರೂ ಪುಣ್ಯ, ನೀನ್ ಯಾಕೆ ಆಟೋದಲ್ಲೆಲ್ಲ ಹೋಗ್ತೀಯ? ಇದು ಮೊದಲನೇ ಮಗು, ಕಾಶಸ್ ಆಗಿರ್ಬೇಕಲ್ವಾ? ನಿನಗ್ ಗೊತ್ತು ಇದು ಬರೀ ಮಗು ಅಲ್ಲ. ನಿಮ್ಮ ಅಮ್ಮನ್ಗೆ ನಾನ್ ಅಮ್ಮ ಆಗ್ತಿದ್ದೀನಿ, ಅದಕ್ಕೆ ನಾನು ತುಂಬಾ ಕೇರ್ಫುಲ್ ಆಗಿದ್ದೀನಿ. ನಾನ್ ಮಾತ್ರ ಅಲ್ಲ, ಈ ಮನೇಲಿ ಇರೋರ್ ಎಲ್ಲರೂ ನನ್ನನ್ನ ತುಂಬಾ ಹುಷಾರಾಗಿ ನೋಡ್ಕೊಳ್ತಿದ್ದಾರೆ. ಆದ್ರೂ ಪುಣ್ಯ ಒಂದ್ ಮಾತು ಹೇಳ್ತೀನಿ, ನೀನ್ ಆದಷ್ಟು ಆ ವ್ಯಕ್ತಿಯಿಂದ ದೂರ ಇರೋ. ಆ ಮನುಷ್ಯ ನೋಡಿದಾಗೆಲ್ಲ ನನ್ಗೆ ಭಯ ಆಗತ್ತೆ, ಅದ್ರಲ್ಲೂ ನೀನ್ ಅವ್ರ ಜೊತೆ ಇರೋದನ್ನ ನೋಡಿದ್ರೆ ಆತಂಕ ಆಗತ್ತೆ. ತುಂಬಾ ದಿನದಿಂದ ಹೇಳ್ಬೇಕು ಅನ್ಕೊಂಡಿದ್ದೆ, ಇವತ್ ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳಿಬೇಡಿ. ಆ ಆಕ್ಸಿಡೆಂಟ್ ಅಲ್ಲಿ ನೀವು ಅಮ್ಮನ್ ಕಳ್ಕೊಂಡಿದ್ ಎಷ್ಟು ಸತ್ಯನೋ, ಮಾವನು ತುಂಬಾ ಪ್ರೀತಿಸೋ ಹೆಂಡತಿನ ಕಳ್ಕೊಂಡ್ರು ಅನ್ನೋದು ಅಷ್ಟೇ ಸತ್ಯ. ನಷ್ಟ ಇಬ್ರಿಗೂ ಆಗಿದೆ ಅಲ್ವಾ? ಚಿಕ್ಕ ವಯಸ್ಸಲ್ಲಿ ಅಮ್ಮನ್ನ ಕಳ್ಕೊಂಡು ಅನಾಥನಾಗಿ ಬದುಕೋ ನೋವಿನ ಮುಂದೆ ಐ ಆಮ್ ಸಾರಿ. ನೀನ್ ಹರ್ಟ್ ಮಾಡೋ ಇಂಟೆನ್ಷನ್ ಇರಲಿಲ್ಲ, ಅದು ಏನು? ನನಗೆ ಬೇಜಾರಿಲ್ಲ, ನನಗೆ ಅಪ್ಪ ಅಮ್ಮ ಇಲ್ಲ, ನಾನು ಅನಾಥೆ ಅನ್ನೋದು ಸತ್ಯ.
ನಿಮ್ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ. ಆದರೆ ಕೆಲವೊಂದ್ಸಲ ನಾವು ಅನ್ಕೊಂಡಿರೋದೇ ಸತ್ಯ ಆಗಿರಲ್ಲ. ಮಾವನವ್ರ ಜೊತೆಗಿದ್ದಾಗ ಅಪ್ಪ ಅಮ್ಮ ಇಲ್ಲ ಅನ್ನೋ ನೆನಪೇ ಕಾಡಲ್ಲ ನನಗೆ. ದೇವ್ರ ಸಮಾನ ಅವರು, ಅವರಿಂದ ದೂರ ಇರು ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್. ಓಕೆ ಪೂರ್ಣಿ, ಇಟ್ಸ್ ಅಪ್ ಟು ಯು. ಅಮ್ಮ, ಮಾಸದ ಶುಕ್ರವಾರ ದೇವಿಯ ವಾರ, ದೇವಿ ಜಗನ್ಮಾತೆಯ ಆರಾಧನೆ ಮಾಡತಕ್ಕಂಥ ವಾರ, ಪಾರ್ವತಿ ದೇವಿಯ ಉಪಾಸನೆ ಮಾಡತಕ್ಕಂಥ ವಾರ. ಕಾರ್ತಿಕ ಮಾಸ ದೀಪಗಳ ಮಾಸ, ಜೊತೆಗೆ ಮೊನ್ನೆ ಆದಂತಹ ಗ್ರಹಣ ಕಾಲ. ಟಿವಿ ಆಫ್ ಮಾಡ್ಲ? ಯಾಕಪ್ಪ, ನಾನು ನೋಡ್ತಾ ಇಲ್ವಾ? ಅಲ್ಲ ತಾತ, ಈ ಟೈಮಲ್ಲಿ ಯೂಶಲಿ ನೀವು ಹೊರಗಡೆ ಹೋಗ್ತಾ ಇರ್ತೀರಲ್ಲ, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ. ನೆಗದು ಬಿತ್ತು, ಟಿವಿ ಆಫ್ ಮಾಡಿ ಹೆಲ್ಪ್ ಮಾಡು ಡಾಕ್ಟರ್. ಏನು ಬೆವರು ಸುರಿಸೋ ಕೆಲಸ? ಹೌದು, ನೀನು ಯಾಕೆ ಇವತ್ತು ಆಫೀಸ್ಗೆ ಹೋಗಿಲ್ಲ? ಇವತ್ತು ರಜಾ ತಾತ. ಯಾವ ಖುಷಿಗೋ? ನಮ್ಮ ಬಾಸ್ ಅವ್ರ ಅಪ್ಪನಿಗೆ ಹುಷಾರಿರಲಿಲ್ಲ, ಹಾಸ್ಪಿಟಲ್ ಇದ್ದಾರೆ. ನಾವು ಆಫೀಸ್ ಅವರೆಲ್ಲ ಮಾತಾಡ್ಕೊಂಡು ಹೋಗೋಣ ಅಂತ ರಜಾ ಹಾಕಿದ್ದೀವಿ. ಓಹೋ, ರತಣ ರೆಡಿನಾ? ಹೋಗೋಣ ಗೆಳೆಯರ ಬಳಗಕ್ಕೆ. ಏನ್ ಟೈಮಿಂಗ್ಸ್ ಅಂಕಲ್ ಯಾವಾಗ್ಲೂ ನಿಂತು ಹಾಗೆ. ನನಗೆ ಯಾಕೋ ಮಂಡಿ ನೋವು ಕಣೋ, ಇವತ್ತೆಲ್ಲೂ ಹೋಗೋ ಮನಸ್ಸೇ ಇಲ್ಲ, ಮನೆಯಲ್ಲೇ ರೆಸ್ಟ್ ತಗೊಂಡ್ ಬಿಡೋಣ ಅಂತ. ತಾತ, ಎರಡು ರೌಂಡ್ ವಾಕ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ತಾತ. ಸರಿ, ಎರಡು ರೌಂಡ್ ಅಲ್ಲ, ನನ್ನ ಪರವಾಗಿ ನೀನೇ 4 ರೌಂಡ್ ವಾಕ್ ಮಾಡು. ಬಂದ್ಬಿಟ್ಟ ಹೇಳೋದಕ್ಕೆ. ನಡಿ, ರೂಮಲ್ಲಿರೋ ಕ್ಯಾರಮ್ ಬೋರ್ಡ್ ತಗೊಂಡ್ ಬಾ. ಕ್ಯಾರಮ್ ಬೋರ್ಡ್ ಯಾಕೆ ತಾತ? ಟೆನ್ನಿಸ್ ಆಡಕ್ಕೆ ತಗೊಂಡ್ ಬಾರೋ. ನನಗೂ ಕಾಲ್ ನೋವು, ನಿನಗೂ ರಜಾ, ಶೇಷನೂ ಬಂದಿದ್ದಾನೆ, ಒಟ್ಟಿಗೆ ಕ್ಯಾರಮ್ ಮಾಡೋಣ. ಏನಂತೀಯ ಶೇಷು? ಅದಕ್ಕೆ ಏನಂತಿದ್ದ ತಣ್ಣ, ಎಷ್ಟು ದಿನ ಆಗೋಯ್ತು ಕೇರಂ ಮಾಡಿ, ಆಡೋಣ. ತರ್ತೀಯಾ ಇಲ್ವೋ? ತರ್ತೀನಿ ತಾತ, ತರ್ತೀನಿ. ಅನ್ನು, ಮೊದಲೊಂದ್ಸಲ ನಾನು ನಿನ್ನ ಕರ್ಕೊಂಬರ್ತೀನಿ ಅಂತ ಅವ್ರು ಬೇಜಾರು ಮಾಡಿದ್ದೆ, ಈ ಸಲ ನೀನೇ ಬೇಜಾರು ಮಾಡ್ತೀಯ ಅವ್ರಿಗೆ. ನಾನೇನು ಮಾಡಲಿ, ಅವ್ರು ಹೋಗಲ್ಲ ಅಂತ ಇದ್ದಾರೆ. ದಂಡಪಿಂಡ ಇವತ್ತೇ ಬರುತ್ತಾ ಕೇರಂ ಬೋರ್ಡ್? ಹಾ, ಬಂತು 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 ನೋಡಿ. ಅಮ್ಮ ರೆಡಿನಾ? ಎಲ್ಗೋ ಪ್ರವಾಸ? ಅದು ತಾತ, ಅಮ್ಮನಿಗೆ ಮಂಡಿ ನೋವಂತೆ. ನಾನು ಹೇಗೂ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ನಲ್ಲ, ಅಲ್ಲೇ ಅಮ್ಮನಿಗೂ ಕಾಲು ನೋವು ತೋರಿಸ್ಕೊಂಡು ಕರ್ಕೊಂಡು ಬರೋಣ. ಮಂಡಿ ನೋವು ಯಾವಾಗ್ಲಿಂದ? ಅದು ಮವ ತುಂಬ ದಿನದಿಂದ ಇದೆ ತಾತ, ಸುಮ್ಮನೆ ನೋವು ಅನುಭವಿಸ್ತಾ ಇದ್ದಾರೆ. ನಾವೀಗಲೇ ತೋರಿಸ್ಕೊಳ್ಳಿಲ್ಲ ಅಂತಂದರೆ ಡೈಲಿ ನಿಮಗೆ ಊಟ ತಿಂಡಿ ಮಾಡ್ಕೊಳೋರು ಯಾರು ತಾತ? ಇವ್ರ ಕೈ ನಿಮ್ಮನ್ನ ನೋಡ್ಕೊಳಕ್ಕಾಗುತ್ತಾ? ಸರಿ, ಬೇಗ ಹೋಗಿ ಬಂದು ಸೊಪ್ಪಿನ ಸಾರು ಮಾಡಿಡು. ಸರಿ ಮಾವ. ಅಮ್ಮ ಬರ್ತಿದ್ದಾಗೆ ತಾತನಿಗೆ ಸೊಪ್ಪಿನ ಸಾರು ಜೊತೆ ಹಪ್ಪಳನು ಮಾಡು. ಹಾ, ಮರಿಬೇಡ, ಬಾ ಹೋಗೋಣ. ಮಾಮ್, ಮೆಲ್ಲಿ ಮೆಲ್ಲಿಗೆ ಕಾಲು ನೋವು, ಕಾಲು ನೋವು ತಲ್ಲಿ. ಯಾವತ್ತೂ ಇಲ್ಲದ ಮಂಡಿ ನೋವು ಇವತ್ತು ಯಾಕೆ ಬಂತು? ಗುಡ್ ಮಾರ್ನಿಂಗ್ ಮಾವ. ಗುಡ್ ಮಾರ್ನಿಂಗ್. ಹಾಗಲಕಾಯಿ ಜ್ಯೂಸ್ ರೆಡಿ. ಇಷ್ಟೊಂದು ಚಳಿ ಇದೆ, ಒಂದು ಸ್ವೆಟರ್ ಹಾಕೊಳ್ಳೋದಲ್ವಾ? ನಾನು ಶಾಲ ಹಾಕ್ಕೊಂಡು ಹೋಗು ಅಂದ್ರು ಮಾವನಿಗೆ ಜ್ಯೂಸ್ ಕೊಡಬೇಕು ಅಂತ ಹಂಗೆ ಓಡಿ ಬಂದ್ಲು. ಮಾವ, ಬೆಳಗ್ಗೆ ಬೆಳಗ್ಗೆ ಈ ಹಾಗಲಕಾಯಿ ಜ್ಯೂಸ್ ಹೇಗೆ ಕುಡಿತೀರಾ? ನನಗಂತೂ ಅದ್ರ ಸ್ಮೆಲ್ ನೋಡಿದ್ರೇ ವಾಕಲಿಕ್ಕೆ ಬರುತ್ತೆ. ಅದರಕ್ಕೆ ಕಹಿ, ಉದರಕ್ಕೆ ಸಿಹಿ ಅಂತಾರೆ. ಶುಗರು ಹತ್ರನೂ ಸುಳಿಯಲ್ಲ, ಇಮ್ಯುನಿಟಿ ಹೆಚ್ಚು ಮಾಡುತ್ತೆ, ವೆಯ್ಟ್ ಲಾಸ್ ಮಾಡುತ್ತೆ.
ಚಳಿಗಾಲದಲ್ಲಿ ಕುಡಿದ್ರೆ ಬಾಡಿ ಹೀಟ್ ಬ್ಯಾಲೆನ್ಸ್ ಮಾಡುತ್ತೆ. ಓ, ಹಾಗಾದ್ರೆ ನಾನು ಕುಡಿತೀನಿ. ಅಯ್ಯೋ ತಾಯಿ, ಹಾಗೇನಾದ್ರೂ ಮಾಡಿಯ. ಈ ಸಮಯದಲ್ಲಿ ಉಷ್ಣ ಜಾಸ್ತಿ ಆಗೋದು ಒಳ್ಳೇದಲ್ಲ. 5 ತಿಂಗಳು ಮುಗಿತಾ ಇದೆ. ಓ, 5 ತಿಂಗಳು ಹೇಗೆ ಮುಗೀತು ಅಂತಲೇ ಗೊತ್ತಿಲ್ಲ ಅಲ್ವಾ? ಹೌದಯ್ಯ, ಸೀಮಂತ ಮಾಡಕ್ಕೆ ಈಗ ಸರಿಯಾದ ಸಮಯ. ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಹೌದು ಪಾಪಮ್ಮ, ನಾನು ನಿನ್ನೆ ತಾನೇ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ಪೂರ್ಣಿ ಸೀಮಂತ ಹೇಗೆ ಮಾಡಬೇಕು ಅಂದರೆ, ಇದುವರೆಗೂ ಯಾರೂ ಮಾಡಿರಬಾರ್ದು, ಹಾಗಿರಬೇಕು. ವಾಟ್ ಅ ಕೋಇನ್ಸಿಡೆನ್ಸ್ ಭಾವ, ನಾನು ಇದೇ ವಿಷಯನ ಮಾತಾಡಬೇಕು ಅಂತ ಬಂದೆ. ಹಿರಿ ಸೊಸೆ ಮೊದಲನೇ ಮಗು ಸೀಮಂತ ಮಾಡಬೇಕಲ್ಲ ಅಂತ ಹೇಳೋದಕ್ಕೆ ಬಂದೆ. ಅಷ್ಟರಲ್ಲಿ ನೀವೇ ಮಾತು ಶುರು ಮಾಡ್ಕೊಂಬಿಟ್ಟಿದ್ದೀರಾ. ನೋಡಿದೆ ಪೂರ್ಣಿ, ಈ ಮನೇಲಿ ಎಲ್ಲರೂ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀವಿ. ಈ ಮನೆ ಸೊಸೆ ಅಲ್ಲ, ನೀನು ಮಗಳು. ಅಪ್ಪ ಅಮ್ಮ ಇಲ್ಲದೆ ಬೆಳೆದ ಮಗು, ಎಲ್ಲ ನಾವೇ ನಿಂತು ಮಾಡ್ಬೇಕಲ್ವಾ? ಹೌದು, ನಾವೆಲ್ಲ ಇದೀವಲ್ಲ. ಅವಳಿಗೆ ಅಪ್ಪ ಅಮ್ಮ ಎಲ್ಲ ನಾನೇ. ನನ್ನ ಮಗಳು ಏನೇ ಆಸೆ ಪಟ್ಟರು ನಾನು ಅದನ್ನು ನೆರವೇರಿಸ್ತೇನೆ. ನಾನೇ ಮುಂದೆ ನಿಂತು ಸೀಮಂತ ಮಾಡಿಸ್ತೇನೆ. ನೀವೇನೋ ಮುಂದೆ ನಿಂತು ಮಾಡ್ತೀನಿ ಅಂತೀರಾ ಭಾವ, ನಮಗೆಲ್ಲ ಅದೇ ಆಸೆ. ಆದರೆ ಅವಿನಾಶ್ ಒಪ್ಪಬೇಕಲ್ಲ. ಮಾವ, ನನಗೆ ಸೀಮಂತ ಗೀಮಂತ ಏನೂ ಬೇಡ. ನೀವು ತೋರಿಸೋ ಕಾಳಜಿ ಪ್ರೀತಿನೇ ಸಾಕು. ಅಯ್ಯೋ, ಹಾಗಂದ್ರೆ ಹೇಗೆ? ಅವಿಗೆ ನನ್ನ ಮೇಲೆ ಸ್ವಲ್ಪ ಕೋಪ ಇದೆ ಅಷ್ಟೇ, ಹಾಗಂತ ನಿನ್ನ ಮೇಲೆ ಪ್ರೀತಿ ಇಲ್ವಾ ಹೇಳು? ನಿನ್ನ ಮೇಲೆ ಅವಿಗೆ ಬೆಟ್ಟದಷ್ಟು ಪ್ರೀತಿ ಇದೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಶಾರ್ವರಿನೇ ಅವಿ ಹತ್ರ ಮಾತಾಡ್ತಾಳೆ, ಅವಳೇ ಎಲ್ಲ ಇನಿಷಿಯೇಟ್ ಮಾಡ್ತಾಳೆ ಅಲ್ವಾ ಶಾರ್ವರಿ? ಹಾ ಭಾವ, ನಾನೇ ಎಲ್ಲ ಇನಿಷಿಯೇಟ್ ಮಾಡ್ತೀನಿ. ವಂಜಮ್ಮ, ಸುಸ್ವಾಗತ ಅಂತ ಬರೆದು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಬನ್ನಿ ಬನ್ನಿ ಬನ್ನಿ. ಹಾ ಬನ್ನಿ. ರವೀಂದ್ರ ಸಿರಿ ಅವ್ರ ತಂದೆ. ನಮಸ್ಕಾರ. ನಮಸ್ಕಾರ. ಹಿಂದಿನ ಸಲನೂ ನೀವು ಬರ್ತೀರಾ ಅಂತ ಹೀಗೆ ಕಾಯ್ತಾ ಇದ್ವಿ. ಆದರೆ ಈ ಸಲ ನನ್ನ ನಂಬಿಕೆ ಸುಳ್ಳಾಗಲಿಲ್ಲ. ಸಮರ್ಥ, ಬಾ ಬಾ, ಬನ್ನಿ 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 ಬನ್ನಿ. ಬನ್ನಿ ಬನ್ನಿ ಬನ್ನಿ. ಇಷ್ಟೆಲ್ಲ ತಯಾರಿ ಮಾಡಿದ್ದೀರಾ, ಸಂಬಂಧಿಕರನ್ನೆಲ್ಲ ಕರೆದಿದ್ದೀರಾ, ತುಂಬಾ ತೊಂದರೆ ತಗೊಂಡಿದ್ದೀರಾ. ತೊಂದರೆ ತೊಂದರೆ ಅಲ್ಲ, ಸಂಭ್ರಮ ಸಂಭ್ರಮ. ಇದು ಸಂಬಂಧಿಕರು ಅಂದ್ರೆ ನನಗೆ ಸಿರಿ, ಸಿರಿಗೆ ನಾನು. ಇವರೆಲ್ಲ ನಮ್ಮ ನೆರೆಹೊರೆಯವರು, ಅವ್ರಿಗೆ ನಮ್ಮ ಸಿರಿ ಅಂದ್ರೆ ಬಹಳ ಇಷ್ಟ. ಪುಟ್ಟಲ್ಲಿ ಒಳಗಡೆ ಇದ್ದಾಳೆ, ರೆಡಿ ಆಗ್ತಿದ್ದಾಳೆ, ಕರೀಲ? ಬೇಡ, ನಾನೇ ಹೋಗ್ತೀನಿ. ಪುಟ್ಟ, ಅಮ್ಮ, ನಿಮ್ಮನ್ನು ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ. ನೀವು ಆರಾಮಾಗಿ ಬಂದ? ನಾನು ಆರಾಮಾಗಿ ಬಂದೆ. ಅದಿರಲಿ, ನೀನು ಮೊದಲು ರೆಡಿ ಆಗು, ಕೂತ್ಕೊಂಡು. ನಮ್ಮ ಹುಡುಗಿ ರೆಡಿ.
ಎಲ್ಲ ರೆಡಿ ಇದೆಯಾ? ಕೇಸರಿ ಬಾತ್, ಕೇಸರಿ ಬಾತು. ಅಯ್ಯೋ, ಯಾಕೆ ಇಷ್ಟೆಲ್ಲ ತೊಂದರೆ ತೊಳಕ್ ಹೋದ್ರಿ? ಗಂಡಿನ ಕಡೆಯವರು ಮೊದಲನೇ ಸಲ ಮನೆಗೆ ಬಂದಿದ್ರಿ, ಇಷ್ಟು ಆತಿಥ್ಯ ಮಾಡಿದ್ರಿ ಹೇಗೆ? ತಗೊಳ್ಳಿ. ಇಲ್ಲಮ್ಮ, ನೀವು ತಗೊಳ್ಳಿ. ಅಮ್ಮನಂತ ಅತ್ತೆ ಸಿಗ್ಬೇಕು ಅಂತ ಬಯಸ್ತಿದ್ಲು ಸಿರಿ. ಇವ್ರನ್ನ ನೋಡಿದ್ರೆ ಸಿರಿ ಆಸೆ ಈಡೇರ್ತು ಅನ್ಸುತ್ತೆ. ಆಯ್ತಲ್ಲ ರವೀಂದ್ರಣ್ಣ, ಮತ್ತಿನ್ ಹ್ಯಾಕ್ ತಡ, ಮದುವೆ ಮುಗಿಸ್ಬಿಡೋದೇನೆ. ನಾನು ಅದೇ ವಿಷಯ ಮಾತಾಡೋಣ ಅಂತಿದ್ದೆ. ಮದುವೆ ಡೇಟು ಯಾವತ್ತು ಇಟ್ಕೊಳ್ಳ? ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ನನ್ನ ಮೊಮ್ಮಗನ ಮದುವೆ ನನ್ನ ಇಷ್ಟದ ಪ್ರಕಾರನೇ ನಡೀಬೇಕು.